ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸ್. ಸೂರ್ಯನನ್ನು ಅಗ್ನಿಗೆ ಸ್ವರೂಪವಾಗಿ ಪ್ರತಿರೂಪವಾಗಿ ಭಾವಿಸುತ್ತೇವೆ. ತಾಮ್ರ ಸೂರ್ಯನಿಂದ ಪ್ರಭಾವಿತಗೊಳ್ಳುವಂತಹ ಒಂದು ಲೋಹ. ಅದಕ್ಕೆ ಸೂರ್ಯನಾರಾಯಣನಿಗೆ ತಾಮ್ರ ಎಂದರೆ ಬಲು ಪ್ರೀತಿ ಎನ್ನುವುದು. ಅದಕ್ಕೆ ತಾಮ್ರದ ಲೋಹದಿಂದ ತಯಾರಿಸಲಾದ ಸೂರ್ಯನು ದೃಷ್ಟಿಯನ್ನ, ನೆಗೆಟಿವ್ ಎನರ್ಜಿಯನ್ನ, ಹಾಗೆಯೇ ಅನೇಕ ಕೆಟ್ಟ ವಿಚಾರಗಳಿಂದ ಮನುಷ್ಯನನ್ನ ಕಾಪಾಡುತ್ತದೆ, ಅದು ನಿಸ್ಸಂದೇಹವಾಗಿ. ಮನೆಯಲ್ಲಿ ಏನಾದರೂ ವಾಸ್ತುದೋಷ ಇದ್ರೆ ಅದನ್ನು ನಿವಾರಿಸಿಕೊಂಡು ಪಾಸಿಟಿವ್ ಎನರ್ಜಿ ಪಸರಿಸುವಂತೆ ಮಾಡುತ್ತದೆ. ಮನೆಯಲ್ಲಿ ತಾಮ್ರದ ಸೂರ್ಯನ ಬಿಂಬ ಇಡೋದ್ರಿಂದ ಸುಖ, ಶಾಂತಿ, ಸಂತೋಷ, ನೆಮ್ಮದಿ ನೆಲೆಗೊಳ್ಳುತ್ತವೆ. ಹಾಗೆಯೇ ಕುಟುಂಬ ಸದಸ್ಯರಲ್ಲಿ ಸಖ್ಯತೆ, ಆತ್ಮವಿಶ್ವಾಸ, ನಂಬಿಕೆ ಗಟ್ಟಿಯಾಗೋದೇ ಅಲ್ಲದೆ ಅದು ಮುನ್ನಡೆಸುತ್ತದೆ ಜೀವನದುದ್ದಕ್ಕೂ. ಅದಕ್ಕೆ ತಾಮ್ರದ ಸೂರ್ಯನ ಬಿಂಬದ ಮುಂದೆ ಕುಳಿತು ಕಾರ್ಯೋನ್ಮುಖರಾದರೆ ಆ ಕಾರ್ಯ ವಿಜಯವಂತವಾಗುತ್ತದೆ. ಆ ಕಾರ್ಯಗಳಿಂದ ಗೌರವ, ಆಧರಣೆ, ಕೀರ್ತಿ, ಪ್ರತಿಷ್ಠೆ ಬೆಳೆಯುತ್ತದೆ. ನಿಮ್ಮ ಜಾತಕದಲ್ಲಿ ಸೂರ್ಯನ ಬಲ ಏನಾದರೂ ಕಡಿಮೆ ಇದ್ರೆ ಮನೆಯಲ್ಲಿ ನಿಮ್ಮ ಕೋಣೆಯಲ್ಲಿ ತಾಮ್ರದ ಸೂರ್ಯನ ಬಿಂಬವನ್ನ ತಂದಿಟ್ಕೊಳ್ಳಿ. ತಾಮ್ರದ ಸೂರ್ಯನ ಬಿಂಬವನ್ನ ಪೂಜಾ ಮಂದಿರಗಳಲ್ಲಿ, ಹಾಲ್ನಲ್ಲಿ, ಬೆಡ್ರೂಮ್ನಲ್ಲಿ, ಮೇನ್ ಗೇಟ್ ಬಳಿ, ಹಾಗೆ ಆಫೀಸ್ನಲ್ಲಿ, ಹೀಗೆ ನಿಮಗೆ ಎಲ್ಲಿ ಬೇಕಾದರೂ ಇಟ್ಕೊಳ್ಬಹುದು. ಇನ್ನು ನಾವು ಕೆಲವು ಮನೆಗಳನ್ನ ನೋಡ್ತಾ ಇರ್ತೀವಿ, ಗಾಳಿ ಬೆಳಕು ಸರಿಯಾಗಿ ಬಾರದ ಮನೆಗಳವು, ಕತ್ತಲು, ಬರೆಯ ಅಂಧಕಾರ ತುಂಬಿರುತ್ತದೆ. ಯಾವಾಗ ಸೂರ್ಯೋದಯವಾಗುತ್ತದೋ, ಯಾವಾಗ ಸೂರ್ಯ ಅಸ್ತ ಆಗುತ್ತದೋ ಒಂದು ಗೊತ್ತೇ ಆಗೋದಿಲ್ಲ. ಅಂತಹ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿಗೆ ಅವು ತಾಣಗಳಾಗಿರುತ್ತವೆ. ಅಂತಹ ಮನೆಗಳಲ್ಲಿ ತಾಮ್ರದ ಸೂರ್ಯನ ಬಿಂಬವನ್ನ ಇಟ್ಕೊಳ್ಳೋದ್ರಿಂದ ಸಕಲ ಶುಭ ಇಟ್ಕೊಳ್ಳೋದ್ರಿಂದ ಶುಭ ಜರುಗುತ್ತದೆ. ಮನೆಯಲ್ಲಿ ಯಾವಾಗಲೂ ಸಮಸ್ಯೆಗಳು, ಜಗಳ, ಕಾದಾಟ, ವೈಮನಸ್ಸುಗಳು, ಮುಸುಕಿನಲ್ಲಿ ಗುದ್ದಾಟ ನಡೆಯುತ್ತಿದ್ರೆ ಮನೆಯ ಒಡೆಯರು ಅವರ ಬೆಡ್ರೂಮ್ನಲ್ಲಿ ಒಂದು ತಾಮ್ರದ ಸೂರ್ಯನನ್ನ ತಂದಿಟ್ಕೊಳ್ಳಬೇಕು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸರಿಯಾಗಿ ನಡೆಯದೆ ಕುಂಟುತ್ತಿದ್ದರೆ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ತಾಮ್ರದ ಸೂರ್ಯನನ್ನ ತಂದು ನೇತಾಕೊಂಡ್ರೆ ಒಳ್ಳೆಯದು. ನಿಮ್ಮ ಮನೆ ಉತ್ತರದಲ್ಲಿ ಒಂದು ದೊಡ್ಡ ಗೋಡೆ ಅಥವಾ ಒಂದು ದೊಡ್ಡ ಬಿಲ್ಡಿಂಗ್ ಇಲ್ಲವೇ ಎರಡು ಮೂರು ಅಂಗಡಿಗಳು ಏನಾದರೂ ಇದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಒಂದು ತಾಮ್ರದ ಸೂರ್ಯನ ಬಿಂಬವನ್ನ ತಂದು ಹಾಕಿಕೊಳ್ಳಿ. ಇನ್ನು ಮನೆಯ ಮುಖ್ಯವಾಗಿಲು ಅಥವಾ ದ್ವಾರ ಸರಿಯಾಗಿ ಇಲ್ಲದಿದ್ರೆ ಅಥವಾ ಸರಿಯಾದ ದಿಶೆಯಲ್ಲಿ ಆ ದ್ವಾರ ಕೂಡಿಸದೇ ಇಲ್ಲದಿದ್ದರೆ ಅಂಥಲ್ಲಿ ಕೂಡ ಈ ತಾಮ್ರದ ಸೂರ್ಯನ ಬಿಂಬವನ್ನ ತಂದು ಹಾಕೊಂಡ್ರೆ ಸ್ವಲ್ಪ ಇದರಿಂದ ಆ ದೋಷಗಳು ದೂರವಾಗುತ್ತವೆ. ಇನ್ನು ಮನೆಯಲ್ಲಿ ಎಲ್ಲಾದರೂ ಕರೆಂಟ್ ಶಾಕ್ ಹೆಚ್ಚಾಗಿ ತಗುಲುತ್ತಾ ಇದ್ದರೆ ಆ ಮನೆಗೆ ಪಸರಿಸುವ ಕರೆಂಟ್ ಸ್ವಿಚಸ್ಗಳ ಬಳಿ ನೀವು ಒಂದು ತಾಮ್ರದ ಸೂರ್ಯನ ಬಿಂಬವನ್ನ ಹಾಕೊಳ್ಳಿ. ಆಗ ನಿಮಗೆ ಶಾಕ್ ಹೊಡೆಯುವುದಿಲ್ಲ. ಇನ್ನು ಇಂಥ ಪ್ರದೇಶಗಳಲ್ಲಿ ತಾಮ್ರದ ಸೂರ್ಯನನ್ನ ಇಟ್ಕೊಳ್ಳೋದ್ರಿಂದ ಕರೆಂಟ್ ಶಾಕ್ ಪಸರಿಸದೆ ನಿಲ್ಲಿಬಿಡುತ್ತದೆ. ಅಷ್ಟೇ ಅಲ್ಲ, ಎಲ್ಲಿ ಸಾಲಬಾಧೆ ಹೆಚ್ಚಾಗಿದ್ದು ಸಂಪಾದನೆ ಎಷ್ಟು ಮಾಡಿದ್ರೂ ಕೈಯಲ್ಲಿ ನಿಲ್ಲದಿದ್ದರೆ ಮನೆಯ ಉತ್ತರ ದಿಕ್ಕಿನಲ್ಲಿ ತಾಮ್ರದ ಸೂರ್ಯನನ್ನ ಇಡಬೇಕು. ಇನ್ನು ಮನೆಯಲ್ಲಿ ಅತ್ಯಮೂಲ್ಯ ವಸ್ತುಗಳಾದ ಹಣ, ಆಭರಣ, ಕಾಗದ ಪತ್ರಗಳು, ಬೆಲೆ ಬಾಳುವ ವಸ್ತುಗಳು ಉತ್ತರ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳ್ತಾರೆ ವಾಸ್ತುಕಾರರು. ಅಂತೆಯೇ ಮನೆಯಲ್ಲಿ ಅಶಾಂತಿ, ತೊಂದರೆ, ಕಿರಿಕಿರಿ ಕಾಡುತ್ತಿದ್ದರೆ ಮನೆಯಲ್ಲಿ ಒಂದು ತಾಮ್ರದ ಸೂರ್ಯನ ಬಿಂಬವನ್ನ ಇಟ್ಕೊಳ್ಳಿ. ಸಮಸ್ಯೆಗಳು ಅಳಸಿ ಹೋಗುತ್ತವೆ, ಸುಖ ಸಂತೋಷ ಬಂದೊದಗುತ್ತದೆ. ಮುಖ್ಯವಾಗಿ ಮಕ್ಕಳ ಕೋಣೆಗಳಲ್ಲಿಯೂ ಸಹ ಇಂಥ ತಾಮ್ರದ ಸೂರ್ಯನನ್ನ ಇಡುವುದು ಒಳ್ಳೆಯದು, ಇದರಿಂದ ಬುದ್ಧಿ ವಿಕಸನ ಜರುಗುತ್ತದೆ ಎಂದು ಹೇಳುತ್ತಾರೆ. ಮನೆಯಲ್ಲಿ ಯಾವುದೋ ಒಬ್ಬ ಮನುಷ್ಯ ಮೇಲಿಂದ ಮೇಲೆ ಅವನೊಬ್ಬನೇ ಅಸ್ವಸ್ಥತೆಗೆ ಗುರಿಯಾಗ್ತಾ ಇದ್ರೆ ಅವರು ಮನೆಯಲ್ಲಿ ಜಾಯಿಂಟ್ ಕೋಣೆಯಲ್ಲಿ ಸೂರ್ಯನ ಪ್ರತಿಬಿಂಬವನ್ನ ತಾಮ್ರದ್ದು ಹಾಕಿಕೊಳ್ಳಬೇಕು. ಇನ್ನು ಅಡಿಗೆ ಮನೆಯಲ್ಲಿ ಕೂಡ ಈ ತಾಮ್ರದ ಸೂರ್ಯನನ್ನ ಇಟ್ಕೊಳ್ಳೋದ್ರಿಂದ ಅಡಿಗೆಯಲ್ಲಿ ಪಾಸಿಟಿವ್ ಎನರ್ಜಿ ಉತ್ಪನ್ನವಾಗಿ ಆರೋಗ್ಯ ಸಮೃದ್ಧಿಯಾಗಿರುತ್ತದೆ. ಅಡಿಗೆ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಓಡಾಡ್ತಾ ಇದ್ರೆ ಅದು ಹೊರಗೆ ಹಾಕಿ ಅನಾರೋಗ್ಯ ಬಾರದಂತೆ ಕಾಪಾಡುತ್ತದೆ. ಹೀಗೆ ತಾಮ್ರದ ಸೂರ್ಯನ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಂತಾಯ್ತಲ್ವೇ, ನೀವು ತಪ್ಪದೇ ಉಪಯೋಗಿಸಿ ನೋಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.